ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನೊಂದು ಬಂಗುಡೆ ಮೀನಿನದ್ದು ಗಸಿ ಮಾಡೋದನ್ನು ತೋರಿಸ್ತೇನೆ. ಇದರಲ್ಲಿ 7 ಬಂಗುಡೆ ಮೀನು ಉಂಟು. ದೊಡ್ಡ ಬಂಗುಡೆ ಮೀನು ನೋಡಿ, ಇಷ್ಟು ದೊಡ್ಡ ಬಂಗುಡೆ ಮೀನು. ಇದನ್ನು ಈಗ ನಾವೊಂದು ಗಸಿ ಮಾಡುವ. ದೊಡ್ಡ ಬಂಗುಡೆ ಮೀನು ಸಿಕ್ಕಿದ್ರೆ ಹೀಗೇನೆ ಒಮ್ಮೆ ಗಸಿ ಮಾಡಿ, ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರ್ತದೆ. ಒಂದು ತುಂಡು ಸ್ವಲ್ಪ ಗಸಿ ಇದ್ರೆ ಸಾಕು. ಹಾಗೇನೆ ನನ್ನ ವಿಡಿಯೋ ಇಷ್ಟ ಆದ್ರೆ ನನಗೊಂದು ಲೈಕ್ ಮಾಡಿ, ಹಾಗೇನೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಪ್ಲೀಸ್, ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದು 7 ಬಂಗುಡೆ ಮೀನು ಇದ್ರೆ ಹೇಗೆ ಅದನ್ನು ಗಸಿ ಮಾಡೋದಂತ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಒಂದು 20 ಮೆಣಸು ಬೇಕು. 20 ಮೆಣಸು, ಬ್ಯಾಡಗಿ ಮೆಣಸು, ಸ್ವಲ್ಪ ಖಾರದ ಮೆಣಸು ಒಟ್ಟಿಗೆ ಇಟ್ಟುಕೊಳ್ಳಿ. 20-22 ಮೆಣಸು ಬೇಕು. ಸ್ವಲ್ಪ ಮೀನು ಅಂದರೆ ಹಾಗೇನೆ ಖಾರ, ಹುಳಿ, ಉಪ್ಪು ಕರೆಕ್ಟಾಗಿರಬೇಕು. ಹಾಗಾದರೆ ಅದು ಮೀನಿನ ಗಸಿ ಅಂತ ಹೇಳ್ಬೋದು. ಮತ್ತು ತುಂಬ ತೆಳುವು ಮಾಡಬಾರ್ದು ಮೀನಿನ ಗಸಿ. ಯಾವಾಗಲೂ ಸ್ವಲ್ಪ ಗಸಿ ಗಟ್ಟಿಯಾಗಿರಬೇಕು, ಅದು ತುಂಬ ಟೇಸ್ಟ್ ತಿನ್ನಲಿಕ್ಕೆ. ಅಂತ ಕುಚ್ಚಲಕ್ಕಿ ಅನ್ನಕ್ಕೆ ಉಂಟಲ್ಲ, ಒಂದು ತುಂಡು ಒಂದು ಚೂರು ಗಸಿ ಇದ್ದರೆ ಸೂಪರ್ ಆಗ್ತದೆ. ಇಲ್ಲಿ ನಾನು ಮಸಾಲೆ ತೆಗೆದಿದ್ದೇನೆ ನೋಡಿ. 1/2 ಚಮಚದಷ್ಟು ಕೊತ್ತಂಬರಿ ಬೀಜ, 1/4 ಚಮಚದಷ್ಟು ಮೆಂತ್ಯ ಬೀಜ ಬೇಕು. ಇದು ಮೆಂತ್ಯ ಕಾಳು ಹಾಕಿದರೆ 1/4 ಚಮಚ ಒಳ್ಳೆಯದಾಗ್ತದೆ. ಬಂಗುಡೆ ಮೀನಿಗೆ ಸ್ವಲ್ಪ ಮೆಂತ್ಯ ಜಾಸ್ತಿನೇ, ಏನು ಕಹಿ ಆಗುವುದಿಲ್ಲ. 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಇದು ಎಂತ ಓಮ ಹೇಳ್ತಾರಲ್ಲ ಅಜ್ವಾನ, ಅದೇ. 1/4 ಚಮಚದಷ್ಟು ಪೆಪ್ಪರ್, ಎಡ್ಡೆ ಮುಂಚಿ ಬ್ಲ್ಯಾಕ್ ಪೆಪ್ಪರ್ ಹೇಳ್ತಾರಲ್ಲ ಅದೇ. ಕಾಳು ಮೆಣಸು ಮತ್ತೆ 1 ಚಮಚದಷ್ಟು ಜೀರಿಗೆ, 1/5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ. ಜಾಸ್ತಿ ಬೇಡ, ಜಾಸ್ತಿ ಹಾಕಿದರೆ ಅದು ಒಳ್ಳೆಯದಾಗುದಿಲ್ಲ. ಮೀನಿಗೆ ಯಾವಾಗಲೂ ತೆಂಗಿನಕಾಯಿ ಸ್ವಲ್ಪನೇ ಸಾಕು. ಮತ್ತೆ 1/5 ಎಸಳು ಬೆಳ್ಳುಳ್ಳಿ, ಮತ್ತೆ 1 ಹುಣಸೆ ಹಣ್ಣಿನಷ್ಟು ಹುಳಿ ನಾನು ನೆನೆಸಿಟ್ಟಿದ್ದೇನೆ. ಹೀಗೇನೆ ನೆನೆಸಿಡಿ, ಒಳ್ಳೆಯದಾಗ್ತದೆ. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ 1/4 ಚಮಚದಷ್ಟು ಸಾಕು, ಜಾಸ್ತಿ ಬೇಡ, ಮಸಾಲೆ ಹುರಿಲಿಕ್ಕೆ ಅಷ್ಟೇ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಮೊದಲಿಗೆ ಮೆಣಸು ಹಾಕಿ, ಮೆಣಸು ಹಾಕಿ ಕಾಯಿಸಿ. ಈಗ ನಾನು ಮೆಂತ್ಯ ಬೀಜ ಹಾಕ್ತೇನೆ. ಮೆಂತ್ಯ ಬೀಜ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸು ಹಾಕಿದ ನಂತರ ಮೆಂತ್ಯ ಬೀಜ ಹಾಕಿ, ಅದು ಸಿಡಿತದೆ ಆವಾಗ ಗೊತ್ತಾಗ್ತದೆ ನಮಗೆ, ಮೆಂತ್ಯ ಬೀಜ ಫ್ರೈ ಆದದ್ದು ಗೊತ್ತಾಗ್ತದೆ. ಈಗ ಕಾಳುಮೆಣಸು, ನೆಕ್ಸ್ಟ್ ಕಾಳುಮೆಣಸು ಅಂದರೆ ಅದು ಸ್ವಲ್ಪ ದಪ್ಪ ದಪ್ಪ ಅಲ್ಲ ಸೀಡ್ಸ್ ಎಲ್ಲ, ಅದು ಬೇಗ ಫ್ರೈ ಆಗುವುದಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಿ. ಈಗ ಸಾಸಿವೆ ಹಾಕ್ತೇನೆ, ಮತ್ತೆ ಕೊತ್ತಂಬರಿ ಬೀಜ, ಮತ್ತೆ ಓಮ ಅಜ್ವಾನ, ಜೀರಿಗೆ ಹಾಕ್ತೇನೆ. ಒಟ್ಟಿಗೆ ಗ್ಯಾಸ್ ಮೆಲ್ಲ ಇಟ್ಟು ಹುರಿಯಿರಿ. ಮಾತ್ರ ಫಾಸ್ಟಾಗಿ ಇಟ್ಟು ಹುರಿದ್ರೆ ಉಂಟಲ್ಲ ಮಸಾಲೆ ಸೀದು ಹೋಗ್ತದೆ, ಮತ್ತೆ ಅದು ಒಳ್ಳೆ ನಾವು ಸಾಂಬಾರು ಮೀನಿನ ಸಾರು ಏನು ಮಾಡ್ತೇವೆ ನೋಡಿ, ಅದು ಅಷ್ಟು ಒಳ್ಳೆ ಇದು ರುಚಿಯಾಗಿ ಕೊಡುವುದಿಲ್ಲ ನಮಗೆ. ಅದಕ್ಕೋಸ್ಕರ ಗ್ಯಾಸ್ ಸ್ಲೋ ಇಟ್ಟೆ. ಮೆಂತ್ಯ ಬೀಜ ಸ್ವಲ್ಪ ಫ್ರೈ ಆಗೋ ತನಕ, ಮತ್ತೆ ಅಷ್ಟು ಬಾಣಲಿ ಬಿಸಿಗೆ ಬಿಸಿ ಆಗ್ತದೆ ಅಂದರೆ ಹುರಿಬೋದು ನಾವು. ಅದಕ್ಕೇನೆ ಈಗ ಗ್ಯಾಸ್ ಆಫ್ ಮಾಡಿದೆ ನಾನು, ಈ ಮಸಾಲೆ ಎಲ್ಲ ತಣ್ಣಗಾಗಲಿ. ಇದಕ್ಕೆ ಈಗ ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕ್ತೇನೆ ನಾನು. ಮತ್ತೆ ಸ್ವಲ್ಪ ಅರಸಿನ 1/4 ಚಮಚದಷ್ಟು. ಇನ್ನು ಇದು ಚೆನ್ನಾಗಿ ತಣ್ಣಗಾಗಬೇಕು ಗ್ರೈಂಡ್ ಮಾಡಲಿಕ್ಕೆ. ಈಗ ಮಸಾಲೆ ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ಗ್ರೈಂಡರಿಗೆ ಹಾಕಿ, ತುಂಬ ಒಳ್ಳೆಯದಾಗ್ತದೆ ರುಚಿ. ಮಿಕ್ಸಿ ಜಾರಿಗಿಂತ ಗ್ರೈಂಡರಲ್ಲಿ ಕಡೆಯಿದ್ರೆ ಇಲ್ಲದ್ರೆ ಕಲ್ಲಲ್ಲಿ ಗ್ರೈಂಡ್ ಮಾಡಿದರೆ ತುಂಬಾ ಒಳ್ಳೆಯದು, ರುಚಿ ಸಖತ್ತಾಗಿರ್ತದೆ ಬಂಗುಡೆ ಮೀನಿದ್ದು ಗಸಿದ್ದು. ಹುಳಿ ನೀರು ಹಾಕ್ತೇನೆ. ನೀರು ಹಾಕ್ತೇನೆ ಈಗ ಮಸಾಲೆ ನೋಡಿ ಎಷ್ಟು ರುಬ್ಬಿಯಾಗಿದೆ. ಇದನ್ನು ನಾನು ಈಗ ಗ್ರೈಂಡರ್ಗೆ ಹಾಕ್ತೇನೆ. ಎಲ್ಲ ಮಸಾಲೆಯನ್ನು ಗ್ರೈಂಡರ್ಗೆ ಹಾಕಿ
ಈಗ ಈ ಮೀನನ್ನು ಕಟ್ ಮಾಡುವ ಇದನ್ನು ಕಟ್ ಮಾಡಬೇಕು ಮತ್ತೆ ಮೀನ್ ತಕೊಳ್ಳುವಾಗ ಉಂಟಲ್ಲ ನಿಮಗೆ ಅದು ಒಳ್ಳೆ ಫ್ರೆಶ್ ಹೇಗೆ ಅಂತ ಗೊತ್ತಾಗಲಿಕ್ಕೆ ಹೀಗೆ ಒತ್ತಿ ನೋಡಬೇಕು ಅದು ಒತ್ತಿ ನೋಡುವಾಗ ಉಂಟಲ್ಲ ಹೀಗೆ ಒತ್ತಿ ನೋಡುವಾಗ ಗಟ್ಟಿ ಇದ್ರೆ ಅದು ಫ್ರೆಶ್ ಅಂತ ಒಂದು ವೇಳೆ ತುಂಬಾ ಸಾಫ್ಟ್ ಆಗಿದ್ರೆ ಅದು ಫ್ರೆಶ್ ಅಲ್ಲ ಯಾವಾಗಲೂ ನೀವು ಎಲ್ಲಿಯಾದರೂ ಮೀನ್ ತಕೊಳ್ಳುವಾಗ ಹಾಗೆ ಟೆಸ್ಟ್ ಮಾಡಿ ತಕೊಳ್ಳಿ ಒತ್ತಲಿಕ್ಕೆ ಬಿಡದಿಲ್ಲ ಕೆಲವರು ಬೈತಾರೆ ಹಾಗಾದ್ರೂ ನಮಗೆ ಬೇಕಲ್ಲ ತಂದು ತಿನ್ನೋದು ನಾವಲ್ಲ ಹಾಗಾಗಿ ಅಲ್ಲಿ ಟೆಸ್ಟ್ ಮಾಡಿ ಹಾಗೇನೆ ಓಕೆ ಹೀಗೇನೆ ನಾನು ಒಂದು ಮುಟ್ಟೆ ಮತ್ತೆ ಒಂದು ಪೀಲ ಬಾಲ ಮತ್ತೆ ಮುಟ್ಟೆ ಮಂಡೆ ಅದನ್ನ ಎರಡು ಹೀಗೇನೆ ಕಟ್ ಮಾಡಿದೆ ಒಂದು ಬಂಗುಡೆಯನ್ನು ಎರಡೇ ತುಂಡು ಮಾಡಿದ್ದು ಒಂದಸಲ ಹೀಗೆ ಮಾಡಿ ಮಸಾಲೆ ರೆಡಿ ಆಗಿದೆ ನೋಡಿ ಹೀಗೇನೆ ಗಟ್ಟಿ ಮಸಾಲೆ ತೆಗೀರಿ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಆದ್ರೆ ಒಂದು ಅರ್ಧ ಈರುಳ್ಳಿ ಮತ್ತೆ ಒಂದು ಮೂರು ಕಾಯಿ ಮೆಣಸು ಫ್ರೆಶ್ ಇದ್ರೆ ತುಂಬಾ ಒಳ್ಳೆದಾಗ್ತದೆ ಸ್ವಲ್ಪ ಶುಂಠಿ ಒಂದು ಇಷ್ಟು ದೊಡ್ಡ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದಕ್ಕೆನ ಹಾಕ್ತೇನೆ ನಾನು ಇದಕ್ಕೆ ನೀರು ಬೇಕಾದಷ್ಟು ಸ್ವಲ್ಪ ಹಾಕಬೇಕು ಇದು ಗ್ರೈಂಡರ್ ತೊಳೆದ ನೀರು ಒಂದಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ತುಂಬಾ ತೆಳು ಇರಬಾರದು ಗಸಿ ಗಸಿ ಇರಬೇಕು ಸ್ವಲ್ಪ ನೀರು ಹಾಕೋ ಇದರಲ್ಲಿ ಅರ್ಧ ಲೋಟ ಉಂಟು ಅದನ್ನು ಹಾಕ್ತೇನೆ ನಾನು ನಮ್ಮ ತುಳುನಾಡಿನಲ್ಲಿ ಹೆಚ್ಚಾಗಿ ಹೀಗೇನೆ ಮೀನಿನ ಗಸಿ ಎಲ್ಲ ಮಾಡೋದು ನೀವು ಸಹ ಬೇರೆ ಊರಿನವರು ನನ್ನ ವಿಡಿಯೋ ನೋಡುವುದಾದ್ರೆ ಹೀಗೇನೆ ಒಮ್ಮೆ ಮಾಡಿ ನಿಮಗೆ ತುಳುನಾಡಿನಲ್ಲಿ ಮೀನ್ ಗಸಿ ತಿಂದಾಗೆ ಆಗ್ತದೆ ಇಲ್ಲಿ ಒಂದಸಲ ಬಂದ್ರೆ ಹೋಟೆಲಲ್ಲೆಲ್ಲ ತಿಂದ್ರೆ ನಿಮಗೆ ತುಂಬಾ ಇಷ್ಟ ಆಗ್ತದೆ ನಮ್ಮ ಈಚೆ ಸೈಡ್ ಇದ್ದು ಮೀನ್ ಸಾರು ಮೀನ್ ಗಸಿ ನೋಡಿ ಇಷ್ಟು ಗಸಿ ಇಟ್ಟಿದ್ದೇನೆ ನಾನು ಇಷ್ಟು ಗಸಿ ಇಡಬೇಕು ಅಂದ್ರೆ ಮತ್ತೆ ನಾವು ಮೀನ್ ಹಾಕುವಾಗ ಸ್ವಲ್ಪ ತೆಳು ಆಗ್ತದೆ ತುಂಬಾ ತೆಳು ಇಡಬೇಡಿ ಆಯ್ತಾ ಇದು ಈಗ ರೆಡಿ ಆಗಿದೆ ಮಸಾಲೆ ಗೊತ್ತಾಯ್ತಲ್ಲ ನಿಮಗೆ ಮೀನಿನ ಗಸಿ ಎಷ್ಟು ದಪ್ಪ ಇದೆ ಅಂತ ಇಷ್ಟು ದಪ್ಪ ಇಡಿ ಓಕೆ ಈಗ ಉಪ್ಪು ಹಾಕ್ತೇನೆ ನಾನು ಉಪ್ಪು ಹಾಕುವ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಮತ್ತೆ ಕಾಯಿ ಮೆಣಸು ಹೀಗೆ ಕಿವುಚಿದ್ರೆ ಸಾಕ್ತದೆ ಗಸಿಯಲ್ಲಿ ಮೀನಿನ ಗಸಿಯಲ್ಲಿ ಅದು ಒಳ್ಳೆದಾಗ್ತದೆ ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಕುದಿಬೇಕು ಚೆನ್ನಾಗಿ ಮಸಾಲೆ ಮುಚ್ಚಳ ಇಟ್ಟು ಬಿಡ್ತೇನೆ ನಾನು ಬೇಯಲಿಕ್ಕೆ ಇಟ್ಟ ಮಸಾಲೆಯನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕುದಿಸ್ಲಿಕ್ಕೆ ಬಿಡುವಾಗ ಸ್ವಲ್ಪ ತೆಳು ಆಗ್ತದೆ ನೋಡಿ ಇದು ಸ್ವಲ್ಪ ಇನ್ನು ಸಹ ಕುದಿಬೇಕು ಚೆನ್ನಾಗಿ ಮಸಾಲೆ ಬೇಯಬೇಕು ನೋಡಿ ಈಗ ಮಸಾಲೆ ಕುದಿತಾ ಉಂಟು ಒಂದ್ಸಲ ಸ್ಪೂನ್ ಹಾಕಿ ಮಿಕ್ಸ್ ಮಾಡುವ ಈಗ ಮಣ್ಣಿನ ಪಾತ್ರೆಯಲ್ಲೇ ಮಾಡಿ ನೀವು ಮೀನಿನ ಪಲ್ಯ ಸಾಂಬಾರ್ ಏನಾದರೂ ಮಾಡೋದಾದ್ರೆ ಉಂಟಲ್ಲ ಸಾರೆಲ್ಲ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅದು ಮಣ್ಣಿನ ಪಾತ್ರೆಯಲ್ಲಿ ಮಧ್ಯಾಹ್ನ ಮಾಡಿಟ್ಟು ಸಂಜೆ ತಿಂದರೆ ಉಂಟಲ್ಲ ಹಾ ಹಾ ಏನು ಕುಚ್ಚಲಕ್ಕಿ ಅನ್ನ ಮೀನು ಸಾರು ಈಗ ನಾನು ಇದಕ್ಕೆ ಅದು ಚೆನ್ನಾಗಿ ಕುದಿತಾ ಉಂಟು ಮೀನು ಕಟ್ ಮಾಡಿಟ್ಟದು ಹಾಕ್ತೇನೆ ಮೀನನ್ನು ಹಾಕಿ ಅದಕ್ಕೆ ಸಲ ಇದನ್ನು ಮಿಕ್ಸ್ ಮಾಡಬೇಕು ಮೆಲ್ಲ ಸ್ಪೂನ್ ಹಾಕಿ ಬೇಯಲಿಕ್ಕೆ ಬಿಡುವ ಈಗ ನೋಡಿ ಇದು ಮೀನಿನ ಗಸಿ ಚೆನ್ನಾಗಿ ಕುದಿತಾ ಉಂಟು ಇದನ್ನು ನಾವು ತಿರುಗಿಸುವಾಗ ಉಂಟಲ್ಲ ಅದು ಚಮಚ ಹಾಕಿ ತಿರುಗಿಸಬಾರ್ದು ಹೀಗೆ ಬಟ್ಟೆ ಇಟ್ಕೊಂಡು ಹೀಗೆ ಸ್ವಲ್ಪ ತಿರುಗಿಸ್ಬೇಕು ಹೀಗೆ ಸ್ಪೂನ್ ಹಾಕಿದ್ರೆ ಅದು ಒಂಥರ ಆಗ್ತದೆ ಎಲ್ಲ ತುಂಡು ತುಂಡಾಗ್ತದೆ ಮೀನು ಮೀನು ಚೆನ್ನಾಗಿ ಕುದಿತಾ ಬರುವಾಗ ಉಂಟಲ್ಲ ಒಂದು ಬಟ್ಟೆ ಇಟ್ಕೊಂಡು ಹೀಗೆ ಮಣ್ಣಿನ ಪಾತ್ರೆಗೆ ಹೀಗೆ ತಿರುಗಿಸಿ ಸ್ಪೂನ್ ಹಾಕಿ ತಿರುಗಿಸಬಾರ್ದು ಅದೆಲ್ಲ ಮೀನು ಪೀಸ್ ಪೀಸ್ ಆಗ್ತದಲ್ಲ ಹೀಗೆ ಮಾಡಿದ್ರೆ ಒಂದು ಎರಡು ಮೂರು ಸಲ ಹೀಗೇನೆ ಮಾಡಿ ಮಿಕ್ಸ್ ಮಾಡಿಟ್ರೆ ಅದು ಬೇಯ್ತದೆ ಬೇಗ ಈಗ ಗ್ಯಾಸ್ ಆಫ್ ಮಾಡ್ತೇನೆ ರೆಡಿ ಆಗಿದೆ ಮೀನು ನೋಡಿ ಬಿಸಿ ಬಿಸಿಯಾಗಿರುವ ಮೀನಿನ
ಸಾರು ಮತ್ತೆ ಕುಚ್ಚಲಕ್ಕಿ ಅನ್ನ ಎರಡೂ ರೆಡಿ ಆಗಿದೆ. ಬನ್ನಿ ಊಟ ಮಾಡೋಣ. ಅನ್ನ ಹಾಕುವ ಒಂದು ಬಟ್ಟಲಿಗೆ, ಬಿಸಿ ಬಿಸಿ ಅನ್ನ. ಅನ್ನ ಊಟ ಮಾಡುವಾಗಲೂ ಅಷ್ಟೇ, ಮೀನು ಹಾಕಿ ಮೀನು ಸಾರು ಹಾಕೊಂಡು ಊಟ ಮಾಡುವಾಗ ಸ್ವಲ್ಪ ಈ ಮಣ್ಣಿನ ಪಾತ್ರೆಯನ್ನು ಈ ಥರ ತಿರುಗಿಸಿ, ಆಗ ಒಳ್ಳೆಯದಾಗ್ತದೆ. ಈ ಮಣ್ಣಿನ ಪಾತ್ರೆಗೆ ಹೀಗೆ ಮಣ್ಣಿನ ಮುಚ್ಚಳ ಇಟ್ಟರೆ ಉಂಟಲ್ಲ, ಬೇರೆ ನಾವು ಸ್ಟೀಲ್ ಮುಚ್ಚಳ ಏನಾದರೂ ಇಡುವಾಗ ಇಟ್ಟು ಬಿಸಿ ಪಲ್ಯ ಅಥವಾ ಸಾಂಬಾರ್ ಮೀನಿನ ಸಾರು ಏನಾದರೂ ಹೀಗೆ ತೆಗೆಯುವಾಗ ಇಲ್ಲಿ ತುಂಬ ನೀರು ಇಳಿತದೆ, ನೀರು ಹೀಗೆ ತುಂಬ ಬರ್ತದೆ. ಆದರೆ ಮಣ್ಣಿನ ಹೀಗೆ ನಾವು ಮುಚ್ಚಳ ಇಟ್ಟರೆ ಉಂಟಲ್ಲ, ಅದು ನೀರು ಬರುವುದಿಲ್ಲ, ಸ್ವಲ್ಪ ಸಹ ಮೇಲೆ ನೀರು ಇದರಲ್ಲಿ ಕೂತ್ಕೊಳ್ಳುವುದಿಲ್ಲ, ಅಲ್ಲೇ ಇರ್ತದೆ ನೀರು ಅದರದ್ದು. ಅದು ಹಬೆ ನೀರು ಬರುವುದಿಲ್ಲ ಇದರಲ್ಲಿ, ಮಣ್ಣಿನ ಪಾತ್ರೆಯಲ್ಲಿ. ಮಣ್ಣಿನ ಪಾತ್ರೆಗೆ ಮಣ್ಣಿನದ್ದೇ ಮುಚ್ಚಳ ಇಟ್ಟರೆ. ಈಗ ಮೀನು ಗಸಿ ಹಾಕುವ. ಕುಚ್ಚಲಕ್ಕಿ ಅನ್ನ ಮತ್ತು ಬಂಗುಡೆ ಮೀನಿನ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೇ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.